ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಪ್ರೋಟೀನ್ ಲೀಕೇಜ್, ಈ ಒಂದು ರೋಗಿಗಳಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಒಂದು ಕಿಡ್ನಿ ಪಥ್ಯವನ್ನು ನಾನೇ ನಮ್ಮ ಅಪ್ಪನ ಕಿಡ್ನಿ ಫೀಲರಾಗ ಡಿಫೈನ್ ಮಾಡಿದ್ದೀನಿ. ಅದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಬರ್ತೈತೆ, ಇಲ್ಲ ಅಂದರೆ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಯೂಸ್ಲೆಸ್ಸು, ಅದು ವೇಸ್ಟ್ ಆಫ್ ಮನಿ ಅಂತ ನಾನು ಹೇಳ್ತೀನಿ. ನಂಬರ್ ಒನ್, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೆಲವು ನೆಫ್ರೋ ಡಯಟಿಷಿಯನ್ಸು ಸೊಪ್ಪು ತಿನ್ನಬೇಡ್ರಿ ಅಂತ ಹೇಳ್ತಾರೆ, ಆದರೆ ಅವರು ಅವರಪ್ಪ ಅಮ್ಮನ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಯಾರೋ ಹೇಳಿರೋದನ್ನು ಇದನ್ನು ಅವರು ಫಾಲೋ ಮಾಡ್ತಾಯಿದ್ದಾರೆ. ಅದಕ್ಕೆ ಇದುವರೆಗೂ ಸಹ ಕಿಡ್ನಿ ರಿಜುವಿನೇಷನ್ ಆಗೋದಕ್ಕೆ ಫೇಲ್ಯೂರ್ ಆದವರಿಗೆ ಯಾವ ಸೈನ್ಸ್ ಬಂದಿಲ್ಲ. ಇದು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಲೀಚ್ ಮಾಡಿರೋ ಸೊಪ್ಪು ಭಾರಿ ಇಂಪಾರ್ಟೆಂಟು, ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರ್ತದೆ, ಆಮೇಲೆ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ 3-4% ಇರ್ತೈತೆ, ಅದನ್ನು ಮೈಂಡಲ್ಲಿಟ್ಕೊಳ್ರಿ. ಯಾವುದೇ ವೆಜಿಟೇಬಲ್ಸ್ ತಿನ್ಬೋದು, ಎಕ್ಸೆಪ್ಟ್ ಬನಾನ ಬಿಟ್ಟು, ಬಾಳೆಹಣ್ಣು, ಬಾಳೆಕಾಯಿ. ಎರಡನೇದು ಹೇಳ್ತಾರೆ, ನೀ ಕಾರ್ನ್ಫ್ಲ್ಯಾಕ್ಸ್ ತಗೋ, ಮಿಲ್ಕ್ ತಗೋ ಅಂತೆಲ್ಲ ಕೆಲವರು ಡಯಟಿಷಿಯನ್ಸು, ಅವೆಲ್ಲ ಪಾಯ್ಸನ್ನು. ಸೊ ಆದ್ದರಿಂದ ನನ್ನ ಟ್ರೀಟ್ಮೆಂಟ್ ತೊಗೊಳ್ಳೋ ಹೊತ್ತಿನಲ್ಲಿ ನಾನು ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ 3-10 ದಿನದಲ್ಲಿ ಗೊತ್ತಾಗುತ್ತೆ. ಎರಡನೇದು, ಸುಮಾರು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಒಂದು ನೆಫ್ರೋಲೇಟೆಡ್ ಪ್ರಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಪ್ರೋಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಆಮೇಲೆ ವೈಟಮಿನ್ ಡಿ ಟ್ಯಾಬ್ಲೆಟ್, ವೈಟಮಿನ್ B12, ಆಮೇಲೆ ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟು, ಬ್ಲಡ್ ಥಿನ್ನರು, ಸಮಟೈಮ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಆಮೇಲೆ ಡೈಯುರಿಟಿಕ್ ಟ್ಯಾಬ್ಲೆಟು, ವಾಟರ್ ತೆಗೆದಾಕ ಎಕ್ಸಸ್ ವಾಟ್ರು. ಡೈಯುರಿಟಿಕ್ಗೂ ನಂದು ಎಡಿಮ್ಯಾಕ್ಸ್ ಅಂತ ನಾನು ಆಲ್ಟರ್ನೇಟಿವ್ ಡೆವಲಪ್ ಮಾಡಿದ್ದೀನಿ. ಇವು ಎಷ್ಟು ಜಾಸ್ತಿ ಕೊಟ್ಟಷ್ಟು ಕಿಡ್ನಿ ಮೇಲೆ ಪ್ರೆಷರ್ ಆಗಿ ಇನ್ನೂ ಕಿಡ್ನಿ ಏನಿದೆ ಇನ್ನೂ ಡಿಟ್ರೇಟ್ ಆಗುತ್ತೆ ಅಂತ ನನ್ನ ಭಾವನೆ. ಯಾರು ನಂದು ಫಾಲೋ ಮಾಡಿದರೆ ಅವರು ಎಷ್ಟು ಫಾಸ್ಟ್ ರಿಸಲ್ಟ್ಸ್ ಬಂದಿದೆ ಅಂತಂದರೆ ಅನ್ಥಿಂಕಬಲ್. ನಾನು ಏನು ಹೇಳಿದ್ದೀನೋ ಅದೆಲ್ಲನೂ ಎವಿಡೆನ್ಸ್ ಬೇಸ್ಡ್ ಅಷ್ಟೇ. ಈಗ ಹೇಳ್ತೀನಿ ಏನು ತಿನ್ನಬಾರದು. 1-5 ಗ್ರಾಮ್ ಮೇಲೆ ಉಪ್ಪು ತಗೊಳ್ಬಾರ್ದು. ಅಂದರೆ ಪ್ರತಿ ಊಟಕ್ಕೆ ಬೆಳಗ್ಗೆ ಊಟ ನಾಷ್ಟಕ್ಕೆ 1 ಗ್ರಾಮ್ ಯೂಸ್ ಮಾಡಬೇಕು, ಮಧ್ಯಾಹ್ನ 1 ಗ್ರಾಮ್ ಯೂಸ್ ಮಾಡಬೇಕು, ಸಾಶೆ ಸಿಗುತ್ತೆ, ಸಂಜೆ 1 ಗ್ರಾಮ್ ಯೂಸ್ ಮಾಡಬೇಕು. ಆ 3 ಗ್ರಾಮಲ್ಲೇ ಟೇಸ್ಟ್ ಬಂದುಬಿಡ್ತದೆ. ಎರಡನೇದು, ಊಟ ಎಲ್ಲ ಸೇರಿ 1 ಲೀಟ್ರ್ ಮೇಲೆ ನೀರು ಕುಡಿಬಾರ್ದು. ಮೂರನೇದು ಏನು ಅಂತಂದರೆ ಯಾವುದೇ ಒಂದು ಮಿಲ್ಕ್ ಪ್ರಾಡಕ್ಟ್ಸ್, ಐಸ್ ಕ್ರೀಮು ಅವೆಲ್ಲ ತಿನ್ನಬಾರ್ದು ಮೊಸರು ಬಿಟ್ಟು. ಆಮೇಲೆ ಯಾವುದೇ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನಬಾರ್ದು, ಬಿಸ್ಕೆಟ್ ಆಗಲಿ, ಕುಕ್ಕೀಸ್ ಆಗಲಿ, ಅಥವಾ ಏನೇ ಆಗಲಿ ಅದರದ್ದು, ಇನ್ಕ್ಲೂಡಿಂಗ್ ಬ್ರೆಡ್ ಆಲ್ಸೋ. ಯಾಕೆಂದರೆ ಅವೆಲ್ಲದನ್ನು ಶರೀರಕ್ಕೆ ಒಳ್ಳೆಯದಲ್ಲ. ಆಮೇಲೆ ಮಟನ್ನು, ಬೀಫು, ಪೋರ್ಕು ತಿನ್ನಬಾರ್ದು. ಆಮೇಲೆ ಚಿಕನ್ನು ಕಡಿಮೆ ಕ್ವಾಂಟಿಟಿ ತಿನ್ನಬೇಕು, ಮೊಟ್ಟೆನೂ ಕಡಿಮೆ ತಿನ್ನಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಫಿಶ್, ನಾನ್ ವೆಜಿಟೇರಿಯನ್ ತಿಂದರೆ ಭಾರಿ ಒಳ್ಳೆಯದು, ಅದೆಷ್ಟು ಬೇಕಾದ್ರೂ ಫಿಶ್ ತಿನ್ಬೋದು. ಆದರೆ ಫಿಶ್ ಯಾವ ರೀತಿ ನಾನು ಹೇಳ್ತೀನಿ ಮುಂದೆ ಅದೇ ರೀತಿ ಮಾಡ್ಕೊಂಡು ತೊಗೊಳ್ಬೇಕು. ಮತ್ತು ಇದರಲ್ಲಿ ಬೇಳೆಗಳಲ್ಲಿ ಎಸ್ಪೆಷಲಿ ಈ ಇದು ತೊಗರಿ ಬೇಳೆ ತಿನ್ನಬಾರ್ದು. ಆಮೇಲೆ ಅವರೇಬೇಳೆ, ಆಮೇಲೆ ಇದು ಏನು ಹುರುಳಿಕಾಳು ತಿನ್ನಬಾರ್ದು. ಇದರಲ್ಲಿ ಹೆಚ್ಚಾಗಿ ಹೆಸರುಬೇಳೆ, ಕಡಲೆಬೇಳೆ ಇದು ಭಾರಿ ಇಂಪಾರ್ಟೆಂಟು. ಆಮೇಲೆ ಅಲಸಂದಿ ಕಾಳು ಇವೆಲ್ಲ ತಿನ್ಬೋದು, ಅದನ್ನು 5% ಮೇಲೆ ಹೋಗಬಾರ್ದು. ಮತ್ತು ಇಂಪಾರ್ಟೆಂಟ್ ಏನಂತಂದರೆ ಅನ್ನ ಮತ್ತು ಗೋಧಿ ತಿನ್ನಬೇಕು, ಇವನ್ನ ಜೋಳನೂ ತಿನ್ಬೋದು, ಅದು ಸಹ 25-30% ಮೇಲೆ ತಿನ್ನಬಾರ್ದು. ಯಾಕೆ ಅಂತಂದರೆ ಅದರಲ್ಲಿ 14-15% ಇಂಡೈಜೆಸ್ಟಿಬಲ್ ಪ್ರೋಟೀನ್ ಇದೆ, ಆ ಪ್ರೋಟೀನ್ ಡೈಜೆಷನ್ ಆಗಲ್ಲ. ಸೊ ಆದ್ದರಿಂದ ಭಾರಿ ಇಂಪಾರ್ಟೆಂಟು, ಅದನ್ನು ತೊಗೊಳ್ಬಾರ್ದು. ಅದು ತೊಗೊಂಡ್ರೆ ಕ್ರಿಯೇಟಿನ್ ಏನು ಜಾಸ್ತಿ ಆಗುತ್ತೆ, ಜಾಸ್ತಿ ಇದ್ದರೆ ಅದಕ್ಕೆ ಸ್ವಲ್ಪ ಅನ್ನ ಇಟ್ಕೊಳ್ಬೇಕು, ಇಷ್ಟು ಸಾರು ಇಟ್ಕೊಳ್ಬೇಕು, ಸೊಪ್ಪಿನ ಪಲ್ಯ ಇಟ್ಕೊಳ್ಬೇಕು, ತರಕಾರಿ ಪಲ್ಯ ಇಟ್ಕೊಳ್ಬೇಕು. ಕೆಲವರೆಲ್ಲದನ್ನು ಸರಿಯಾದ ಡಯಟ್ ಹೇಳದೆ ಪೇಷಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ. ಸೊ ಆದ್ದರಿಂದ ಅದನ್ನು ನೆನಪಲ್ಲಿಟ್ಕೊಳ್ಬೇಕು. ಮತ್ತು ಆಲ್ಕೋಹಾಲ್ ತೊಗೊಳ್ಬಾರ್ದು, ಆಮೇಲೆ ಈ ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ಬಾರ್ದು, ಮತ್ತು ಫ್ರೆಶ್ ಫ್ರೂಟ್ ಜ್ಯೂಸ್ ಆಗಿರಲಿ, ಪ್ಯಾಕ್ಡ್ ಆಗಲಿ ಜ್ಯೂಸಸ್ ತೊಗೊಳ್ಬಾರ್ದು, ಬಾಳೆಹಣ್ಣಂತೂ ಮುಟ್ಲೇಬಾರ್ದು, ಅದನ್ನು ನೆನಪಿಟ್ಕೊಳ್ಬೇಕು. ಈಗ ಏನು ಆಹಾರ ತಗೊಳ್ಬೇಕು ಅದರ ಬಗ್ಗೆ ನಾನು ಹೇಳ್ತೀನಿ. 1, ಪ್ರೀಬಯೋಟಿಕ್ಸ್.
ಫಸ್ಟು ಪ್ರೀಬಯೋಟಿಕ್ಸ್ ಅಂದ್ರೇನು ಅರ್ಥ ಮಾಡ್ಕೊಳ್ರಿ. ಪ್ರೀಬಯೋಟಿಕ್ಸ್ ಅಂತಂದರೆ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳಿಗೆ ಆಹಾರ. ಆ ಆಹಾರ ಯಾಕೆ ಅಂದರೆ ಆ ಜೀವಾಣುಗಳು ನಮ್ಮ ಸೆಲ್ ಎಷ್ಟಿದೆ ಅದು 10 ಗುಣ ಇದೆ. ಅದಕ್ಕೆ ಗೊತ್ತು ಯಾವ್ಯಾವ ಆರ್ಗನ್ಗೆ, ಈಗ ಕಿಡ್ನಿ ಆರ್ಗನ್ಗೆ ಆಗಲಿ, ಯಾವ ಊಟದಿಂದ ಅದು ಅಂಡರ್ನರಿಶ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿದೆ, ಅದನ್ನು ಯಾವಾಗ ರಿಪೇರಿ ಮಾಡಬೇಕಂದ್ರೆ ಯಾವ ನ್ಯೂಟ್ರಿಯೆಂಟ್ಸ್ ತೆಗಿಬೇಕು ಅನ್ನೋ ರೀತಿ ಅಂಥ ಎನ್ಝೈಮ್ಸ್ ಉತ್ಪತ್ತಿ ಮಾಡುತ್ತೆ. ಆ ಎನ್ಝೈಮ್ಸು ಕೆಟ್ಲಿಸ್ಟಾಗಿ ಆ್ಯಕ್ಟ್ ಆಗಿ ಅದನ್ನು ಊಟದಲ್ಲಿ ಸಪ್ರೇಟ್ ಮಾಡಿ ಅದಕ್ಕೆ ಸಪ್ಲೈ ಮಾಡುತ್ತೆ. ಅದಕ್ಕೆ ಪ್ರೀಬಯೋಟಿಕ್ಸ್ ತಗೊಳ್ಬೇಕು. ಅದು ಅದ್ರ ಊಟ ಏನು, ಕಿಚನಲ್ಲೇ ಇದೆ. ಒಂದು ಗಾರ್ಲಿಕ್, ಇನ್ನೊಂದು ಶುಂಠಿ, ಇನ್ನೊಂದು ಮೆಂತ್ಯಕಾಳು. ಇದು ಏನು ಬೆಳ್ಳುಳ್ಳಿ ಏನಿದೆ ಗಾರ್ಲಿಕ್ಕು 3-4 ಎಸಳು ಹಸಿದು ಹಕ್ಕೊಂಡು ತಿಂದ್ಬಿಡಬೇಕು. ಫಸ್ಟ್ ಖಾರ ಆಗ್ಬೋದು, ನೀರು ಕುಡ್ಕೊಂಡು ಹಕ್ಕೊಂಡು ತಿಂದ್ಬಿಡಬೇಕು. ಆಮೇಲೆ ಮೆಂತ್ಯಕಾಳು ಮತ್ತು ಶುಂಠಿ ಸ್ಲೈಸ್ ಮಾಡಿ ಮೆಂತ್ಯಕಾಳು ರಾತ್ರಿ ನೆನೆಸಿ ಹಕ್ಕೊಂಡು ತಿನ್ನಬೇಕು. ಕೆಲವರು ಹೇಳ್ತಾರೆ ನಾನು ಬೆಳ್ಳುಳ್ಳಿ ತಿಂದರೆ ವಾಸನೆ ಬರುತ್ತೆ ಅಂತ. ವಾಸನೆ ಮುಖ್ಯನೋ ತನ್ನ ಶರೀರ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ ಪಾಯಿಂಟು ಅಗಸೆ ಮಜ್ಜಿಗೆ, ಅದನ್ನು 2 ಸರಿ ಮಾಡಿ ಕುಡಿಬೇಕು. ಅದರಲ್ಲಿ ನೀರು ಮಿಕ್ಸ್ ಮಾಡಬಾರ್ದು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಮಯದಲ್ಲಿ ಫಸ್ಟ್ ಕೋರ್ಸಾಗಿ ಕುಡಿಬೇಕು, ಇನ್ನೊಂದು ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಕುಡಿಬೇಕು 4 ಗಂಟೆನಲ್ಲಿ. ಇದರಲ್ಲಿ ಏನು ಮನಸ್ಸನ್ನು ಇಟ್ಕೊಬೇಕು, ಒಂದು ನೀರು ಮಿಕ್ಸ್ ಮಾಡಬಾರ್ದು, ತಲೆಗೆ ಇಟ್ಕೋಬೇಕು. ಇನ್ನೊಂದು ಏನು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು, ಅಗಸೆ ಬೀಜನ ಫ್ರೈ ಮಾಡಬಾರ್ದು. ಆಮೇಲೆ ಅಗಸೆ ಬೀಜನ ಪೌಡ್ರ್ ಮಾಡಿ ಇಡಬಾರ್ದು. ಅಗಸೆ ಬೀಜನ ಫ್ರೆಶಾಗಿ ತೊಗೊಳ್ಬೇಕು 1 ಟೇಬಲ್ ಸ್ಪೂನು, ಅಂದರೆ 15 ಗ್ರಾಮು, ಒಂದು ಚಮಚ. ಅದನ್ನು ಸಣ್ಣ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಅಥವಾ ಕಾಫಿ ಗ್ರೈಂಡರ್ ಪುಡಿ ಮಾಡಬೇಕು. ಅದೇ ಪುಡಿನಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕು, ಅಗಸೆ ಎಣ್ಣೆ ಕೋಲ್ಡ್ ಪ್ರೆಸ್ಡು. ಅದರಲ್ಲೇ 1 ಕಪ್ಪು 100-105 ಗ್ರಾಮ್ ಮೊಸರು ಹಾಕಬೇಕು. ಮಿಕ್ಸ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ, ಸುಂದರವಾಗಿರ್ತೈತೆ, ಅದನ್ನೇ ತಿನ್ನಬೇಕು. ಬೇರೆಯವರಾದರೆ ನೀರು ಮಿಕ್ಸ್ ಮಾಡ್ಕೊಬೋದು, ಅದು 2 ಸರಿ. ತಿಂದಮೇಲೆ ಹೊಟ್ಟೆ ಹಸಿದ್ರೆ ತಿನ್ನಬಾರ್ದು, ಸ್ವಲ್ಪ ಹಣ್ಣು ತಿನ್ನಬೇಕು. ಹಣ್ಣನ್ನು 150-200 ಗ್ರಾಮ್ ಒಳಗಡೆ ಇರಬೇಕು, ಬಾಳೆಹಣ್ಣು ಇರಬಾರ್ದು. ಅದನ್ನೂ ಸಹ ಪೊಟ್ಯಾಷಿಯಂ ಲೆವೆಲನ್ನು ನೋಡಿಕೊಂಡು ಅದನ್ನು ಕನ್ಸ್ಯೂಮ್ ಮಾಡಬೇಕು. ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಆಗ್ಬೋದು, ಅಥವಾ ಡಿನ್ನರ್ ಆಗ್ಬೋದು. ಆ ಊಟದಲ್ಲಿ ಸೊಪ್ಪು ತರಕಾರಿಗಳು 60-70% ಇರಬೇಕು. ಆ ಸೊಪ್ಪು ತರಕಾರಿಗಳೊಳಗಡೆ 5% ಇದನ್ನು ಹಾಕಬೇಕು, ಏನು ಬೇಳೆಗಳನ್ನು ಅಥವಾ ಕಾಳುಗಳನ್ನು. ಇದನ್ನು ಮಾಮೂಲಿ ಮಸಾಲೆ ಕೊಟ್ಟೆ ಮಾಡ್ಬೋದು. ಮಸಾಲೆ ಎಲ್ಲನೂ ಮೆಡಿಸಿನ್ ವ್ಯಾಲ್ಯೂ ಇದೆ. ಅದರಲ್ಲೂ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಭಾರಿ ಇಂಪಾರ್ಟೆಂಟು. ಆದರೆ ಆಯಿಲಲ್ಲಿ ಫ್ರೈ ಮಾಡಬಾರ್ದು, ಲೀಚಿಂಗ್ ಮಾಡಿರಬೇಕು, ಮಾಮೂಲಿ ಪ್ಲೈನಾಗಿ ಮಾಡಬೇಕು. ಆಮೇಲೆ ಅದರಲ್ಲೇ 5% ಕಾಳು ಹಾಕ್ಬೋದು, ಆಲೂಗಡ್ಡೆ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು, ಪೇಷಂಟ್ಗೆ ಏನು ಲೈಕ್ ಇದೆ ಅಂತ. ಆಮೇಲೆ ನೀವು ಮಾಡಿ ನೀವು ಫಸ್ಟ್ ತಿನ್ನಬೇಕು, ನಿಮಗೆ ಖುಷಿ ಆಗಬೇಕದು, ಆವಾಗ ಪೇಷಂಟ್ ಕೊಡಬೇಕು. ಬೇಕೋ ಬಿಟ್ಟಿಗೆ ಮಾಡಿ ಪೇಷಂಟ್ ಕೊಡಬಾರ್ದು. ಆಮೇಲೆ ನೆಫ್ರೋಡಯಟಿಷಿಯನ್ಸ್ ಏನೋ ಹೇಳಿದ್ದಾರೆ ಹಾಸ್ಪಿಟಲ್ಸಲ್ಲಿ, ನಾನು ಹೇಳಿದ್ದೀನಿ ಅಂತ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ನನ್ನ ಟ್ರೀಟ್ಮೆಂಟ್ ತಗೊಳ್ಕೋಬೇಡ್ರಿ. ನನ್ನ ಟ್ರೀಟ್ಮೆಂಟ್ ತೊಗೊಂಡ್ರೆ ನಂದು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇದು 21st century ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ. ಕೆಪಲರೀಸು, ಮೈಕ್ರೋ ಕೆಪಲರೀಸು ಅಂದರೆ ಅದು 1 micron to 20 micron ಅಂದರೆ 1/1000 mm ಇಸ್ ಈಕ್ವಲ್ ಟು 1 micron. ಆ ಸಣ್ಣ ಬ್ಲಡ್ ವೆಸಲನ್ನು ಕ್ಲೀನ್ ಮಾಡೋದು, ಊಟ ಸಪ್ಲೈ ಮಾಡೋದು ಯಾರಿಗೂ ಗೊತ್ತಿಲ್ಲ. ಆ ಗೊತ್ತಿಲ್ಲದಿದ್ದೇನೆಗೋಸ್ಕರ 25% GFR rate ಕಡಿಮೆ ಆಯಿತು ಅಂದರೆ ಡಯಾಲಿಸಿಸ್ಸು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಲಿದ್ದೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ನಾನು 10% ಒಳಗಡೆ ಇದ್ದರೂ ಸಹ GFR rate, ಅಮೇರಿಕದಲ್ಲಿ GF ಅಂತಾರೆ, ನಾವು EGFR ಅಂತೀವಿ, ಬರೀ 1-2 ತಿಂಗಳಲ್ಲೇ ಚೇಂಜಸ್ ಆಗುತ್ತೆ, ಇನ್ಕ್ರೀಸ್ ಆಗಿಬಿಡ್ತದೆ 20%, 25%. ಬಟ್ ಬ್ರೈನಲ್ಲಿ ನಾನು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಾನು ಏನು ಟ್ಯಾಬ್ಲೆಟ್ಸ್ ಹೇಳ್ತೀನಿ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು, ಆಗಲೇ ನಾನು ಹೇಳಿದ್ದೀನಿ. ಆಮೇಲೆ ಡಯಾಬಿಟೀಸ್ನವರು 4 ದಿನದಲ್ಲೇ ಶುಗರ್ ಲೆವೆಲ್ ನಾರ್ಮಲ್ ಆಗಿರ್ತದೆ, ಆವಾಗೆಲ್ಲ ಸಹ ಅದು ಇನ್ಸುಲಿನ್ ಇದ್ದರೆ ಇನ್ಸುಲಿನ್ ಕಡಿಮೆ ಮಾಡಬೇಕು,
ಪ್ರತಿ ಸಮಯ ಮೂರು ಯೂನಿಟ್ಟು, ಆಮೇಲೆ ಟ್ಯಾಬ್ಲೆಟ್ ಇತ್ತಂದರೆ 25-50% ಮಾಡಬೇಕು. ಅದಾದಮೇಲೆ ಪ್ರತಿ ವಾರ ಇನ್ಸುಲಿನ್ನ ಡೌನ್ ಮಾಡ್ಕೊಂಡು ಬರ್ತಾ ಇರಬೇಕು, ಪ್ರತಿ ಸಮಯ ಮೂರು ಯೂನಿಟ್ಟು. ಟ್ಯಾಬ್ಲೆಟ್ ಮತ್ತೆ ಚೆಕ್ ಮಾಡಿಬಿಟ್ಟು ಡಾಕ್ಟರ್ಸಿಂದ ಅದರಿಂದ ಆಚೆ ಬರಬೇಕು. ಯಾಕೆಂದರೆ ನಮ್ಮ ಬಾಡಿನಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ಅದಕ್ಕೆ ನಾವು ಊಟ ಕೊಡ್ತಾ ಇಲ್ಲ, ಅಂಡರ್ ನರಿಶ್, ಅದಕ್ಕೆ ನರಿಶ್ ಮಾಡಬೇಕು, ಆಟೋಮೆಟಿಕ್ಲಿ ಆರ್ಗನ್ ರಿಜುವಿನೇಟ್ ಆಗುತ್ತೆ. ಆದ್ದರಿಂದ ಇದರ ಬಗ್ಗೆ ಸೀರಿಯಸ್ ಆಗಿ ನಾನು ಹೇಳ್ದಂಗೆ ಮಾಡಬೇಕು. ಅದರಲ್ಲಿ ಒಂದು ಬಿಸಿಬೇಳೆ ಬಾತ್ ಟೈಪ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ 20% ಅಥವಾ 25% ಗೋಧಿ ನುಚ್ಚು ಅಥವಾ ಅಕ್ಕಿ ನುಚ್ಚು, ಒಂದು 5% ಬೇಳೆಗಳು ಅಥವಾ ಕಾಳುಗಳು. ಯಾವುದು ಪೇಷಂಟ್ ಲೈಕ್ ಇರ್ತದೆ, ಎಲ್ಲ ವೆಜಿಟೇಬಲ್ಸು, ಹಸಿ ಬಾಳೆಕಾಯಿ ಬಿಟ್ಟು, ಅದರಲ್ಲೇ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿ ಲೀವ್ಸು, ಒಂದು 1/2 teaspoon ತುಪ್ಪ, ಆಮೇಲೆ ಮಸಾಲೆ ಪೌಡ್ರು ಯಾವ್ದು ಬೇಕು ಹಾಕ್ಬಿಟ್ಟು ಕುಕ್ಕರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಡಬೇಕು ನೀರಿಟ್ಬಿಟ್ಟು. ಆಮೇಲೆ ಅದು ಏನಾಗ್ತದೆ, ಅದು ನೀವು ತೆಗೆದುಬಿಟ್ರೆ ಕರಿ ಲೀವ್ಸ್ ಎಲ್ಲ ಹಾಕಿ ಒಳ್ಳೆ ಇದಕ್ಕೆಬೇಳೆ ಸಾರು ಟೈಪ್ ಸ್ಮೆಲ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೆ ಹೊಟ್ಟೆನೂ ತುಂಬ್ತದೆ. ಹೆಚ್ಚಾಗಿ ನೀವು ಅನ್ನ ರೊಟ್ಟಿ ಒಳಕಳು ಹೋಗಲಿಲ್ಲ, ಅದು ಇಂಡೈಜೆಸ್ಟಿಬಲ್ ಪ್ರೋಟೀನು, ಸೊ ನ್ಯಾಚುರಲಿ ನಿಮಗೆ ಗುಣ ಆಗೋ ಹಂಗೆ ಬರ್ತೈತೆ. ಅದರಿಂದ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಕೆಮ್ಮು, ನೆಗಡಿ ಮತ್ತು ಏನಾದರೂ ಇದು ಬಂತು ಅಂತಂದರೆ ಮಸಾಲೆ ಕಷಾಯ ಇದೆ. ಆ ಮಸಾಲೆ ಕಷಾಯ ಹೆಂಗೆ ಮಾಡಬೇಕು ಅಂತಂದರೆ ಶುಂಠಿ ಮತ್ತು ಬೆಲ್ಲ ಮತ್ತು ಕರಿಮೆಣಸು, ಆಮೇಲೆ ಲವಂಗ, ಆಮೇಲೆ ಚಕ್ಕೆ ಸ್ವಲ್ಪ ಸ್ವಲ್ಪ, ಆಮೇಲೆ ಏಲಕ್ಕಿ ಕುಟ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಒಂದು 200-250 ml ಟೀ ಹೆಂಗೆ ಕುಡಿದ್ರೆ ಅದು ಹೊರಟೋಗುತ್ತೆ. ಇದರೇ ಕಿಡ್ನಿ ಡಯಟ್.